ನಮಸ್ಕಾರ. ಶುಭ ಬೆಳಗು. ಚುಮು ಚುಮು ಚಳಿಯಲ್ಲಿ ಚಂದದ ಚಂದನದ ಅಂದದ ನೇರ ಪ್ರಸಾರದ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಶುಕ್ರವಾರ, ದಿನಾಂಕ 24 ಜನವರಿ 2003. ಮೊದಲಿಗೆ ಶುಭಾಶಯ ಕೋರುವಿಕೆ. ಬೆಂಗಳೂರಿನ ಶರತ್ಗೆ ಇಂದು 2ನೇ ವರ್ಷದ ಹುಟ್ಟುಹಬ್ಬ. ಶುಭ ಕೋರ್ತಾ ಇರೋರು ತಂದೆ ಸುರೇಶ್, ತಾಯಿ ಸೌಮ್ಯ ಹಾಗೂ ತಾತ, ಅಜ್ಜಿ, ಚಿಕ್ಕಪ್ಪ, ಅತ್ತೆ ಮತ್ತಿತರ ಬಂಧು ವರ್ಗದವರು. ಶರತ್ ಚಂದನದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಲ್ಮೆಯ ವೀಕ್ಷಕರೇ, ಒಮ್ಮೊಮ್ಮೆ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದೇ ತ್ರಾಸದಾಯಕವೆನಿಸುವುದು. ಕೆಲವು ವ್ಯಕ್ತಿಗಳು ಮಾತ್ರ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಯಾವಾಗಲೂ ಹಸನ್ಮುಖಿಗಳಾಗಿರುತ್ತಾರೆ. ಈ ಸಾಲಿಗೆ ಸೇರುವ ಕವಿ, ನಾಟಕಕಾರ, ಕತೆಗಾರ, ರಂಗ ನಿರ್ದೇಶಕ, ಕಾದಂಬರಿಕಾರ, ಪ್ರಾಧ್ಯಾಪಕ ಡಾಕ್ಟರ್ ಜಯಪ್ರಕಾಶ ಮಾವಿನಕುಳಿ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಅತಿಥಿಯೊಂದಿಗೆ ಮಾತುಕತೆಗೆ ಮುನ್ನ ರೈಲುಗಳ ಬಗೆಗಿನ ಕೆಲವು ವಿವರಗಳನ್ನು ನಿಮಗಾಗಿ ನೀಡ್ತಾ ಇದ್ದೇವೆ. ವೀಕ್ಷಕ ಬಂಧುಗಳೇ, ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ತಮ್ಮ 50ನೇ ವಯಸ್ಸಿಗೆನೆ 100 ವರ್ಷದಲ್ಲಿ ಗಳಿಸಬಹುದಾದ ಅನುಭವ ಗಳಿಸಿರುವವರಂತೆ ಕಾಣಿಸುತ್ತಾರೆ. MA, PhD, BGL, ಸ್ನಾತಕೋತ್ತರ ಜಾನಪದ ಡಿಪ್ಲೊಮಾ ಪಡೆದುಕೊಂಡಿರುವ ಇವರು ಮೂಡಬಿದಿರೆಯ ಮಹಾವೀರ ಕಾಲೇಜಿನಲ್ಲಿ ರಾಜಕೀಯ ಶಾಸ್ತ್ರದ ಪ್ರೊಫೆಸರ್ ಆಗಿದ್ದಾರೆ. ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಇವರ ಪ್ರಕಟಿತ ಕೃತಿಗಳು 29. ವಿವಿಧ ಪ್ರಶಸ್ತಿಗಳು ಇವರಿಗೆ ಲಭಿಸಿದ್ದು, 4 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೂ ಸಹ ಸಂದಿವೆ. ಡಾಕ್ಟರ್ ಜಯಪ್ರಕಾಶ ಮಾವಿನಕುಳಿ ಇವರ ಅನಿಸಿಕೆಗಳನ್ನು ಆಲಿಸೋಣ, ಬನ್ನಿ. ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ನಮಸ್ಕಾರ. ಜಯಪ್ರಕಾಶ್ ಅವರೇ, ಒಂದು ಕವನದೊಂದಿಗೆ ನಮ್ಮ ಮಾತುಕತೆಯನ್ನು ಆರಂಭಿಸೋಣವೇ? ಖಂಡಿತ. ಈ ಕವನ ನನ್ನ 2ನೇ ಕವನ ಸಂಕಲನ ಅಶ್ವತ್ಥಾಮದಿಂದ ತೆಗೆದುಕೊಳ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಸಂಬಂಧಗಳು ಅಂತ. ಅಸಹ್ಯವಾಗಿ ಪ್ರತಿಧ್ವನಿಸುತ್ತ ಬದುಕಿನ ಜಾಗಟೆ ಬಾರಿಸುತ್ತಿರುವ ಘನೀಭೂತದ ಅವ್ಯಾಹತದ ಕಥೆಗೆ ಏನ ಹೆಸರಿಡಲಿ? ಒತ್ತರಿಸಿ ಬಂದರೂ ಕಪ್ಪು ಮುಸುಕಿನೊಳಗೆ ಉಸಿರಾಡಲಾಗದೆ ಲಾಗಾಯಿತಿನಿಂದಲೂ ಕೊರಗುತ್ತಾ ಕರಗುತ್ತಿರುವ ನಮ್ಮೀ ಬಾಳಿನ ಕಥೆಗೆ ಏನ ಹೆಸರಿಡಲಿ? ಮುಷ್ಟಿ ಕಟ್ಟಿ ಮುಸುಡಿನ ಮೇಲೆ ಗುದ್ದಿದರೂ ಮೌನ ಮಸಣದ ಜಗದಲ್ಲಿ ಖುಷಿ, ನೋವು, ಸಾವು ಅಂತ ಹೊಸ ಧ್ವನಿಗೆ ತುಡಿಯುವ ಮನದ ಹಂಬಲಕ್ಕೆ ಏನ ಹೆಸರಿಡಲಿ? ಅಭಿಧಮನಿಗಳಲ್ಲಿ ಬುಸುಗುಡುವ, ಜಿಗಿದು ಚಿಮ್ಮುವ, ಮದವೆದ್ದ ಗಜದ ಮೇಲೇರಿದ ಮಾವೋಕತ ಆಸೆಗೆ ಏನ ಹೆಸರಿಡಲಿ? ಗಾಂಧಾರಿಯ ಕತ್ತಲು ಕಣ್ಣಲ್ಲೂ ಅಸೂಯಾಸುರ, ಹಗಲಿರಳು ಅತ್ತು ಕರೆದರೂ ಇತಿಶ್ರೀ ಕಾಣದ ಈ ಕುಂತೀ ರೋಧನದ ಬಾಳಿಗೆ, ಮನೆ ಮನುಜತನದ ನಡುವಿನ ಅನುದಿನ ಹೋರಾಟದ ಕರೆಗೆ, ಸಾವಿರ ದಾಸೆಯ ಆತ್ಮದ ಆಲಾಪನೆಗೆ ಏನ ಹೆಸರಿಟ್ಟು ಕರೆಯಲಿ? ಏನು ಹೆಸರಿಟ್ಟು ಕರೆಯಲಿ? ತುಂಬ ಚೆನ್ನಾಗಿದೆ ತಮ್ಮ ಕವನ. ಜಯಪ್ರಕಾಶ್ ಮಾವಿನಕುಳಿ ಅವರೇ, ನೀವು ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ಸುಮಾರು 20 ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರೋದ್ರಿಂದ ಅಪಾರ ಅನುಭವ ತಮಗಿದೆ. ಈಗಲೂ ಸಹ 6 ಸಂಸ್ಥೆಗಳಿಗಾಗಿ ದುಡಿತಾ ಇದ್ದೀರಿ. ಈ ಒಂದು ಸಂಘಟನೆಗಳ ಸಂಪರ್ಕ ತಮಗೆ ಹೇಗೆ ಬಂತು, ಮತ್ತು ಇಂಥ ಸಂಪರ್ಕ ಯಾಕೆ ಒಬ್ಬ ಮನುಷ್ಯ ಇಟ್ಕೋಬೇಕು ಅನ್ನೋದನ್ನು ಸಹ ತಿಳಿಸ್ತೀರಾ? ಸಂಪರ್ಕ ಹೇಗೆ ಬಂತು ಹೇಳೋದು ಸ್ವಲ್ಪ ಕಷ್ಟ ಕೆಲಸ. ಯಾಕೆಂದರೆ ಮನುಷ್ಯನೇ ಸ್ನೇಹ ಜೀವಿ. ಕೆಲವರು ಅಂತರ್ಮುಖಿಗಳಾಗಿರ್ತಾರೆ, ಅನೇಕರು ಬಹುಮುಖಿಗಳಾಗಿರ್ತಾರೆ. ನಮಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅನಿಸಿದಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನು ನಮ್ಮ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. ಆಗ ಏನು ಮಾಡಬೇಕಾಗತ್ತೆ? ಸಂಘಟನೆ ಬೇಕು ಅನಿಸುತ್ತೆ. ಆಮೇಲೆ ದೊಡ್ಡ ದೊಡ್ಡ ಧ್ಯೇಯಗಳಿದ್ದರೆ, ಉದಾಹರಣೆಗೆ ಶಿಕ್ಷಕರ ಸಂಘಟನೆ ಅಂತ ಇಟ್ಕೋಣ. ಶಿಕ್ಷಕರ ಸಂಘಟನೆ ತಂದ ಕೂಡಲೇ ನಮಗೆ ಶಿಕ್ಷಕರನ್ನೆಲ್ಲ ಒಟ್ಟು ಮಾಡಬೇಕಾಗತ್ತೆ, ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗತ್ತೆ, ಅದಕ್ಕೊಂದು ಧ್ಯೇಯ ಧೋರಣೆಯನ್ನು ರೂಪಿಸಬೇಕಾಗತ್ತೆ, ಆವಾಗ ಸಂಘಟನೆ ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಯಾವುದೊಂದು ಸಾಹಿತ್ಯ ಕಾರ್ಯಕ್ರಮ ಅಂತ ಇಟ್ಕೋಣ. ಒಬ್ಬರೇ ಮಾಡೋದರಲ್ಲಿ ಅದಕ್ಕೆ ಸಾರ್ಥಕತೆ ಇರಲ್ಲ. ಒಂದು
ಎರಡನೇದು ಅನೇಕ ಸಾಹಿತ್ಯ ಸಂಘಟನೆಗಳನ್ನು ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಪುನಃ ನಾವು ಸಂಘಟನೆ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಆಮೇಲೆ ನಮ್ಮ ವಿಶ್ವವಿದ್ಯಾಲಯದ ಅನೇಕ ಸಮಸ್ಯೆಗಳು, ನಾನು ಮೂಲತಃ ಅಧ್ಯಾಪಕನಾದ್ರಿಂದ ಎರಡು ವಿಷಯವನ್ನು ನಾನು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳೋದು, ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ, ಮತ್ತೊಂದು ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ವಿದ್ಯಾರ್ಥಿಗಳು, ಕಾಲೇಜು, ಪರಿಸರ, ತಂದೆ ತಾಯಿಯರು ಎಲ್ಲ ಬರ್ತಾರೆ. ಇದನ್ನು ಒಂದು ಕಡೆ ಚರ್ಚೆ ಮಾಡಬೇಕು, ಮತ್ತೊಂದು ಕಡೆ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಅವರಿಗಿರ್ತಕ್ಕಂಥ ತೊಂದರೆಗಳು, ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು, ಈ ರೀತಿ ಇದೆ. ಇದು ಒಂದು ದೃಷ್ಟಿಯಿಂದ ಈ ಸಂಘಟನೆಗಳು ಮಾಡೋದ್ರಿಂದ ನಮಗೆ ನಮ್ಮ ಒಂದು ತಪ್ಪು ಒಪ್ಪುಗಳು ಅಥವಾ ನಮ್ಮ ದೌರ್ಬಲ್ಯಗಳು, ಶಕ್ತಿಗಳು ಎರಡೂ ಗೊತ್ತಾಗ್ತಾ ಹೋಗ್ತಾ ಇರ್ತವೆ, ಮತ್ತು ಬೇರೆಯವರಿಂದ ನಾವು ಕಲಿಯೋದು ಅನೇಕ ಶಕ್ತಿ ತುಂಬ ಇರ್ತವೆ. ಅನೇಕ ಈಗ ನಾನು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, ಸೆನೆಟ್ ಮೆಂಬರ್ ಆಗಿದ್ದೆ, ಇನ್ನು ಅನೇಕ ಸಂಸ್ಥೆ ಇದರಲ್ಲಿ ಮೆಂಬರ್ ಆಗಿರೋದು. ಆಗೇನಾಗುತ್ತೆ, ದೊಡ್ಡ ದೊಡ್ಡ ಮನುಷ್ಯರ ತನನೂ ಗೊತ್ತಾಗುತ್ತೆ, ಮತ್ತು ಅವ್ರ ಸಣ್ಣತನನೂ ಗೊತ್ತಾಗುತ್ತೆ. ಆವಾಗ ನಾವು ಹೇಗಿರಬೇಕು ಅನ್ನೋದ್ರ ಗೊತ್ತಾಗುತ್ತೆ. ಅದನ್ನು ನಮ್ಮ ಅನುಭವದ ಒಂದು ಅನುಭವ ದೊಡ್ಡ ರೀತಿಯಲ್ಲಿ ಬೆಳೆಯುತ್ತೆ. ಅದಕ್ಕಾಗಿ ನನಗೆ ಸಂಘಟನೆ ತುಂಬ ಇಷ್ಟವಾದ್ರ. ಅಂದರೆ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಈ ರೀತಿಯ ಸಂಘಟನೆಗಳು ಸಹಾಯ ನೀಡುತ್ತದೆ? ಖಂಡಿತ ಸಹಾಯ ನೀಡುತ್ತದೆ. ವ್ಯಕ್ತಿತ್ವವನ್ನು ಪೂರ್ಣ ವಿಕಾಸ ಮಾಡಬೇಕಾದ್ರೆ ನಾವು ಸಂಘಟನೆಗಳಾಗಲಿ, ನಾವು ಬಹುಮುಖಿಗಳಾಗಿ, ನಾವು ಸಮಾಜದ ಅನೇಕ ಜನರತ್ರ ಅನೇಕ ಮಗ್ಗುಲುಗಳಲ್ಲಿ ನಾವು ತೋಡ್ಕೊಂಡಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಪೂರ್ಣ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಒಬ್ಬ ಸಾಹಿತಿಗೆ ಸಂಘಟನೆ ಬೇಕು ಅಂತೇನಿಲ್ಲ. ಈಗ ಒಬ್ಬ ಸಾಹಿತಿಗೆ ನಿಜವಾಗ್ಲೂ ಬೇಕಾದ್ದು ಒಂದು ಮೌನ ಮತ್ತು ಧ್ಯಾನ ಸ್ಥಿತಿ ಮತ್ತು ಒಂದು ಕೊಠಡಿ, ಇಷ್ಟಿದ್ರೆ ಸಾಹಿತ್ಯ ಬರೀ. ಆದರೆ ಸಂಘಟನೆಯಿಂದ ನಾವು ಪರಸ್ಪರ ಸಮಾಲೋಚಿಸ್ಬೋದು, ನಮ್ಮ ವಿಷಯಗಳನ್ನು ಅವ್ರಿಗೆ ಹೇಳ್ಬೋದು, ಅವ್ರಿಗೆ ಎಷ್ಟೋ ಬಾರಿ ನಮ್ಮ ವಿಚಾರಧಾರೆಯೇ ಬದಲಾಗ್ತಾ ಹೋಗುತ್ತಲ್ವ ಬೇರೆ ಬೇರೆ. ಖಂಡಿತ ಬದಲಾಗುತ್ತೆ, ಖಂಡಿತ ಬದಲಾಗುತ್ತೆ. ಯಾಕಂದ್ರೆ ಹೇಳಿದಾಗೆ ವ್ಯಕ್ತಿತ್ವವನ್ನು ಅನೇಕರು ರೂಪಿಸ್ತಾರೆ. ಉದಾಹರಣೆಗೆ ಒಂದು ಒಳ್ಳೆಯ ಪುಸ್ತಕ ನಾವು ಓದಿದರೆ ಹೌದು ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಒಳ್ಳೆಯ ಜನರ ಭಾಷಣ ಕೇಳಿದರೆ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಒಳ್ಳೆಯ ಜನರ ಜೊತೆ ಇದ್ದರೆ ನಮ್ಮ ವ್ಯಕ್ತಿತ್ವದ ಪರಿಣಾಮ ಬೀರುತ್ತೆ. ಹಾಗಾಗಿ ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸ ಆಗಬೇಕು ಅಂತ ಅಂದ್ಕೊಂಡ್ರೆ ಬಹುಶಃ ಇದನ್ನೆಲ್ಲ ನಾವು ಇಡಲೇಬೇಕಾಗುತ್ತೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಯಾವುದೇ ಸಾಹಿತಿ ಸಮಾಜ ಮುಖ್ಯ ಆಗಿದ್ದಾಗ ಸಮಾಜದ ಒಂದು ತುಡಿತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಖಂಡಿತ. ಈಗ ಬಹುಮುಖಿ ಸಮಾಜದಲ್ಲಿ ನಾವು ಅವರೆಲ್ಲರ ಜೊತೆಗೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಸಮಾಜಕ್ಕಾಗಲಿ ನಮಗಾಗಲಿ ಏನೂ ಅರ್ಥ ಇರೋದಿಲ್ಲ, ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರೋದಿಲ್ಲ. ಅದನ್ನು ನಾವು ಪರಸ್ಪರ ಎಲ್ಲರ ಜೊತೆ ಇದ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ನಾನು ಯಾವಾಗಲೂ ಮೊದಲಿಂದಲೂ ನಾನು ಒಂದು 25 ವರ್ಷದಿಂದ ಈ ಸಂಘಟನೆಗೆ ನನಗೆ ತೋರಿಸ್ಕೊಂಡಿದೆ. ಇನ್ನು ರಾಜಕೀಯ ಮತ್ತು ಸಂಸ್ಕೃತಿ ಎನ್ನುವ ವಿಷಯದ ಪ್ರಬಂಧ ತಮಗೆ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ತಂದುಕೊಡ್ತು. ನಿಮ್ಮ ಈ ಅಧ್ಯಯನದ ಸಾರಾಂಶ ಏನು? ಅದು ಪ್ರೌಢ ಪ್ರಬಂಧ ಅಂತ ಏನು ಹೇಳ್ತೀವಿ, ಡಾಕ್ಟರೇಟ್ ನಾನು ಬರೆದಿರೋದು. ಅದು ಪಾಲಿಟಿಕ್ಸ್ ಆ್ಯಂಡ್ ಕಲ್ಚರ್ ಅಂತ ಇಂಗ್ಲೀಷಲ್ಲಿ ಬರೆದಿರೋದು. ಅದನ್ನು ನಾನು ಏಕೀಕರಣದ ಹಿನ್ನೆಲೆಯಲ್ಲಿ ಬರೆದಿದ್ದೇನೆ. ಈಗ ಕರ್ನಾಟಕದ ಏಕೀಕರಣ ಸಮಸ್ಯೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ಮೊದಲು ತಮಗೆ ಗೊತ್ತಿರುವಂತೆ, ಎಲ್ಲರಿಗೂ ಗೊತ್ತಿರುವಂತೆ 5 ಪ್ರದೇಶಗಳಿದ್ವು. ಅದು 56 ಏಕೀಕರಣ ಆಯಿತು. ಹಳೆ ಮೈಸೂರು, ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಕೂರ್ಗ್, ಇವುಗಳೆಲ್ಲ ಏಕೀಕರಣ ಆಗೋದಷ್ಟು ಬರೀ ರಾಜಕಾರಣಿಗಳಿಂದ ಆಗಿರ್ತಕ್ಕಂಥ ಏಕೀಕರಣ ಅಲ್ಲ. ಇವತ್ತು ಕಲ್ಚರ್ ಅಂತ ನಾವೇನು ಹೇಳ್ತೀವಿ, ಇವತ್ತು ಭಾಳ ದೊಡ್ಡ ಅರ್ಥ ಇರುತ್ತೆ. ಹೌದು, ನಮ್ಮ ಉಡುಪು ತೊಡುಪು, ಭಾಷೆ, ಸಂಪ್ರದಾಯಗಳು ಇವುಗಳನ್ನೆಲ್ಲ ನಾವು ನೋಡ್ಕೋತ ಹೋದಾಗ ಇವೆಲ್ಲ ಕಾರಣ ಆಗಿದೆ. ಭಾಷೆ ಅದರಲ್ಲಿ ಭಾಳ ಮುಖ್ಯವಾದಂಥ ಕಾರಣ. ರಾಜಕಾರಣಿಗಳು ಅನೇಕರು ನಾಯಕರು ಅದಕ್ಕೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ನನಗೆ ಆ ಥೀಸಿಸಲ್ಲಿ ಅಂತಿರೋದು, ಇಡೀ ನಮ್ಮ ಸಾಹಿತಿಗಳು ಏಕೀಕರಣಕ್ಕಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಿಂದಿನಿಂದ ಬಂದು ಉದಯವಾಗಲಿ, ಚೆಲುವ ನಮ್ಮ ಕನ್ನಡ ನಾಡು, ಅಲ್ಲಿಂದ ಹೇಳ್ಕೋತ ಹೇಳ್ಕೋತ ಬಂದಿದ್ದಾರೆ. ಅದು ಸಾಹಿತ್ಯದ ಈ ಒಂದು ಏಕೀಕರಣ ಅಂತ ಒಂದು ರಾಜ್ಯ ಆಯಿತು ಕರ್ನಾಟಕ ರಾಜ್ಯ. ಅದು ಬರೇ ರಾಜಕಾರಣಿಗಳ ಕಾಂಟ್ರಿಬ್ಯೂಷನ್ ಅಲ್ಲ, ಅಂದರೆ ಜನಗಳನ್ನು ಬೆಸೆಯೋದ್ರಲ್ಲಿ ಜನಗಳ ಅಂತಸ್ತತ್ವದಲ್ಲಿರುವಂತಹ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಾಹಿತಿಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅದು ಇದರ ಎಲ್ಲ ಸಾಹಿತ್ಯನ ನೀವು ಆಗಿನ ಕಾಲದ ಎಲ್ಲ ಮಾತುಗಳಲ್ಲಿ,
ಭಾಷಣಗಳಲ್ಲಿ, ಕವಿತೆಗಳಲ್ಲಿ, ಎಲ್ಲದರಲ್ಲೂ ನಾವೊಂದು ಏಕೈಕ ತುಡಿತಾ ಇತ್ತು. ಆ ತುಡಿತವನ್ನು ಈ ರಾಜಕಾರಣಿಗಳು ಅರ್ಥ ಮಾಡಿಕೊಂಡ್ರು. ಉದಾಹರಣೆಗೆ ನಮ್ಮ ನಾವು ಗೌರವಾನ್ವಿತವಾಗಿ ಇವತ್ತು ನಾವು ನೆನೆಸಬೇಕಾದ ಕೆಂಗಲ್ ಹನುಮಂತೇನವರು, ಹಳೆ ಪ್ರದೇಶದ ಹಳೆ ಮೈಸೂರಿನ ಜನ ಆಗ ಏಕೀಕರಣಕ್ಕೆ ಭಾಳ ಪರವಾಗಿರಲಿಲ್ಲ. ಯಾಕೆಂದರೆ ಹಳೆ ಮೈಸೂರಿನಲ್ಲಿ ಮೈಸೂರು ರಾಜರಿದ್ದರು, ಭಾಳ ಒಳ್ಳೆ ಆಡಳಿತ ನಡೀತಾ ಇತ್ತು ಅಲ್ಲಿ. ಹಾಗಾಗಿ ಮತ್ತು ಸಂಪದ್ಭರಿತವಾಗಿತ್ತು. ಹಾಗಾಗಿ ತಮ್ಮ ಸಂಪತ್ತನ್ನು ಯಾವುದೋ ಬೇರೆ ಇದಕ್ಕೆ ಪ್ರದೇಶಕ್ಕೆ ವರ್ಗ ಮಾಡಿಬಿಡ್ತಾರೆ ಅಂತ ಇತ್ತು. ಮತ್ತು ರಾಜಕಾರಣಿಗಳಾಗೂ ಯಾವುದೋ ತಮಗೆ ನಾಳೆ ಈ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ ಅಂತ ಹೇಳುವ ಒಂದಿಷ್ಟು ಜನಸಂಖ್ಯೆ ಇದ್ದರು ಅಲ್ಲಿ. ಹಾಗಾಗಿ ಆದರೆ ಕೆಂಗಲ್ ಹನುಮಂತೇನವರು ನಿಜವಾದ ಅರ್ಥದಲ್ಲಿ ಏಕೀಕರಣದ ಬಹಳ ಅದ್ವಿತೀಯ ರಾಜಕಾರಣಿಯವರು. ಹಾಗಾಗಿ ನಮ್ಮ ಸಾಹಿತ್ಯಗಳಲ್ಲಿ ಎಲ್ಲ ನೋಡ್ತಾ ಹೋದ ಅದನ್ನೇ ನಾನು ಸಂಸ್ಕೃತಿ ಅಂತ ಇಟ್ಕೊಂಡು ಅದ್ರ ಬಗ್ಗೆ ದೊಡ್ಡ ಒಂದು ಥೀಸಿಸ್ ಬರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ನನಗೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಹೇಳಬೇಕು ಅಂತ ಹೇಳಿ. ಈಗ ಏಕೀಕರಣ ನಾವು ಇವತ್ತು ಯಾವ ನನಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ, ಈಗೆಲ್ಲ ನಾವು ಮತ್ತೆ ವಿಕೇಂದ್ರೀಕರಣಕ್ಕೆ ಮತ್ತು ಚಿದ್ರೀಕರಣಕ್ಕೆ ಹೋಗ್ತೀವಿ. ವಿಕೇಂದ್ರೀಕರಣ ಅಂದರೆ ಚಿದ್ರೀಕರಣಕ್ಕೆ ಹೋಗ್ತಾ ಇದ್ದೇವೆ. ಈಗ ಹೈದರಾಬಾದ್ ಕರ್ನಾಟಕ ಬೇರೆ ಆಗಬೇಕು ಅಥವಾ ಕೂರ್ಗ್ ಬೇರೆ ರಾಜ್ಯ ಆಗಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಏನು? ಅದು ಆಗೋದು ಸಾಧ್ಯನೇ ಇಲ್ಲ ಅಲ್ಲಿ. ಅದು ಸ್ವಲ್ಪ ಏನೋ ಒಂದು ಅಸಮತೋಲನ ಇರಬಹುದು, ಆರ್ಥಿಕ ಅಸಮತೋಲನ ಇರಬಹುದು, ಇದೆ ಅಂತ ಇಟ್ಕೋಣ. ಸ್ವಾಭಾವಿಕವಾಗಿ ನೀರಿನ ಹತ್ತಿರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಚೆನ್ನಾಗಿ ಬೆಳೆ ಬೆಳೀತಾರೆ. ಅದ್ರ ಮಾತ್ರಕ್ಕೆ ದೂರ ಇದ್ದವರು ನೀರೇ ಬೇಡ ಅಂತೇಳಿ ಬೇರೆನೇ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಯಾಕೆ ಆಗುತ್ತೆ ಅಂದರೆ, ನನ್ನ ಥೀಸಿಸಲ್ಲಿ ಭಾಳ ಸ್ಪಷ್ಟವಾಗಿದೆ ಆ ವಿಷಯ. ನೀವು ಏನೇ ರಾಜಕಾರಣಿಗಳು ಈ ಓಟಿಗಾಗಿ ಅಥವಾ ಏನೋ ಹುದ್ದಿಗಾಗಿ ಮಾಡಿದರೂ, ಇಂಥದ್ದೇನಾದ್ರು ಪ್ರೇರಣೆ ಕೊಟ್ಟರು ಸಹ ಅದು ನಡೆಯಲ್ಲ. ಯಾಕೆಂದರೆ ನಮ್ಮನ್ನು ಬೆಸೆದಿರೋದು ಬರೀ ಆರ್ಥಿಕ ವಿಷಯ ಅಲ್ಲ. ನಾವು ಏಕೀಕರಣಕ್ಕೆ ಒಂದಾಗಿರೋದು ಭಾವನಾತ್ಮಕ ಒಂದಾಗಿದ್ದೇವೆ, ಸಾಂಸ್ಕೃತಿಕವಾಗಿ ಒಂದಾಗಿದ್ದೇವೆ. ಅದರಿಂದ ಯಾರು ಏನೇ ಮಾಡಿದರೂ ಸ್ವಲ್ಪ ದಿವಸದ ಮಟ್ಟಿಗೆ ಅದೊಂದು ಗುಲ್ಲಾಗ್ಬೋದೇ ಹೊರತು ಅದು ಯಾರೋ ಒಬ್ಬ ನಾಯಕ ಬೆಳೀಬೋದೇ ಹೊರತು ಕರ್ನಾಟಕ ಯಾವತ್ತೂ ಸಹ ಚಿದ್ರೀಕರಣ ಆಗೋದಿಲ್ಲ. ಅದು ಬಹಳ ಸ್ಪಷ್ಟವಾಗಿ ನಿಮ್ಮ ಒಂದು ಆ ಪ್ರೌಢ ಪ್ರಬಂಧದಲ್ಲಿ ಒಳ್ಳೊಳ್ಳೆಯ ಅಂಶಗಳನ್ನು ಗಮನಿಸಿದ್ರಿ. ಜೊತೆಗೆ ತಾವು ಹೇಳಿದ್ರಿ ಸಾಹಿತ್ಯದ ಪ್ರಭಾವ ಜನರಲ್ಲಿ ಹೆಚ್ಚು ಮೂಡುತ್ತೆ ಅಂತ. ಆ ಪ್ರಭಾವ ಇದೆ ಅಂತಾನೆ ತಾವು ಸಾಹಿತ್ಯದಲ್ಲಿ ಕ್ಷೇತ್ರವನ್ನು ಆರಿಸ್ಕೊಂಡ್ರ ಹೇಗೆ? ಅದೇನಿಲ್ಲ, ಈಗ ಸಾಹಿತ್ಯ ಆರಿಸ್ಕೊಳ್ಳಿಕ್ಕೆ ಅನೇಕ ಕಾರಣ ಇರ್ತವೆ. ಅದು ಪ್ರಭಾವ ಬೀರಬೇಕು ಅಂತೇನಲ್ಲ. ಈ ಸಾಹಿತ್ಯ ಆರಿಸ್ಕೊಳ್ಳೋದು ನಿಮ್ಗೆ ಗೊತ್ತಿರುವಂತೆ ಮತ್ತೆ ಎಲ್ಲರಿಗೂ ಗೊತ್ತಿರುವಂತೆ ನಮಗೇನೋ ಹೇಳಬೇಕು ಅಂತ ಅನ್ಸುತ್ತೆ. ನಮ್ಮ ದುಃಖಗಳನ್ನು, ನೋವುಗಳನ್ನು, ನಲಿವುಗಳನ್ನು, ದುಮ್ಮಾನಗಳನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದು ಆವಾಗ ನಮಗೊಂದು ಸಾಹಿತ್ಯದ ಒಂದು ಪ್ರಕಾರವನ್ನು ಅಥವಾ ನಾಟಕದ ಪ್ರಕಾರವನ್ನು ಒಂದು ಮಾಧ್ಯಮ ಬೇಕು ನಮ್ಗೆ ಹೇಳಲಿಕ್ಕೆ. ಅದು ಹೇಳಲು ಒಬ್ಬರೇ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅದು ನಾಲ್ಕು ಜನ ಹೇಳಿದಾಗ, ನಾಲ್ಕು ಜನರಿಗೆ ನಾವು ಹಂಚಿಕೊಂಡಾಗ ನಮಗೆ ಒಂದು ಉಪಶಮನ ಸಿಗುತ್ತೆ ಮತ್ತು ನಮಗೆ ಒಂದು ಸಂತೋಷ ಸಿಗುತ್ತೆ. ಈ ಒಂದು ಆನಂದ, ಈ ಆನಂದಕ್ಕಾಗಿ ನಾವು ಸಾಹಿತ್ಯ ಬರೆಯೋದು ನಿಜವಾಗ್ಲೂ. ಸರಿ, ಇನ್ನು ನೀವು ರಂಗಭೂಮಿಯ ಚಟುವಟಿಕೆಯಲ್ಲೂ ಸಹ ತೊಡಗಿಸ್ಕೊಂಡಿದ್ದೀರಿ, ನಟರಾಗಿ, ಒಂದು ನಿರ್ದೇಶಕರಾಗಿ, ಜೊತೆಗೆ ನಾಟಕ ಬರಹಗಾರರಾಗಿ. ಈ ಒಂದು ರಂಗಭೂಮಿಯ ಕ್ಷೇತ್ರ ತಮ್ಮನ್ನು ಯಾವ ರೀತಿ ಸೆಳೀತು? ನಾಟಕ ಕ್ಷೇತ್ರ ಭಾಳ, ನಾನು ಸಾಹಿತ್ಯ ಅಥವಾ ಲೇಖನ ಬರೆಯೋಕ್ಕೆ ಮುಂಚೆನೇ ಅಥವಾ ಕವಿತೆ ಬರೆಯೋಕ್ಕೆ ಮುಂಚೆನೇ ನಾಟಕ ಕ್ಷೇತ್ರದಲ್ಲಿ ನಾನು ಸಣ್ಣ ಇರುವಾಗ, ನಾವೆಲ್ಲ ನಾನೊಂದು ಹಳ್ಳಿಯಿಂದ ಬಂದವನು. ಅವಾಗ ಹಳ್ಳಿಲೆಲ್ಲ ಮಾಸ್ಟ್ರು ಬಂದಾಗ ಅವ್ರು ಹೇಳ್ಕೊಡ್ತಾ ಇದ್ರು ಅವ್ನು ನಾಟಕ ಮಾಡಬೇಕು. ಈಗ ನಾಟಕ ಏನೂ ನಡೆದಿಲ್ಲ ಅಂತ ಹೇಳಿದ್ರು ಪ್ರತಿ ವರ್ಷ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಸಾವಿರಾರು ನಾಟಕಗಳು ಆಗ್ತಾ ಇದ್ದಾವೆ. ಅದಕ್ಕೆ ಯಾರೋ ಒಬ್ಬರು ಮಾಸ್ಟ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಆಸಕ್ತಿ ಇರೋಂಥ ಮಾಸ್ಟ್ರು ನಮ್ಮಲ್ಲಿ ಮಾಸ್ಟರ್ ಹಿರಣ್ಯ ಅಂತಿದ್ರು, ಆಮೇಲೆ ಮುರುಡಪ್ಪ ಮಾಸ್ಟರ್ ಅಂತಿದ್ರು. ಈಗೆಲ್ಲ ಅವರು ಬಾಲ್ಯದಲ್ಲಿ ನಾನೊಂದು ಆರನೇ ಕ್ಲಾಸು ಅಥವಾ ಐದನೇ ಕ್ಲಾಸ್ನಲ್ಲಿ ಅವರು ಏನಾದ್ರು ಒಂದು ಮಾಡಬೇಕು, ಲೈಕ್ ಪಾತ್ರ ಅಭಿನಯ ಮಾಡಬೇಕು, ನಾಟಕ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ನಾಟಕ ಮಾಡಿಸ್ತಾ ಇದ್ರು. ಹುಚ್ಚ ಅಂತ ಒಂದು ಸಣ್ಣ ನಾಟಕ ಇತ್ತು ಅವಾಗ. ಆಮೇಲೆ ಅರ್ಜುನನ ಸಂಬಂಧಪಟ್ಟಂಥ, ಅರ್ಜುನ ಮತ್ತು ಯಕ್ಷಪ್ರಶ್ನೆ ಅಂತ ಸಂಬಂಧ, ಇವಾಗೆಲ್ಲ ಅವರು ನಮ್ಮನ್ನು ತೊಡಸ್ಕೊಳ್ತಾ ಇದ್ರು. ಆವಾಗ ನನಗೆ ಸ್ವಾಭಾವಿಕವಾಗಿ ರಂಗಭೂಮಿ ಮೇಲೆ, ನಾಟಕದ ಮೇಲೆ ಆಸಕ್ತಿ ಬಂದಿತ್ತು. ಅದು ಕಾಲೇಜ್ ದಿನಗಳಲ್ಲಿ ಮತ್ತು ಆಮೇಲೆ ಕಾಲೇಜಿಂದ ನಾನು ಪುನಃ ಅಧ್ಯಾಪಕನಾಗಿ ಸೇರಿದ ಮೇಲೆ ನಮ್ಮ ಹುಡುಗರ ಜೊತೆಗೆ, ನಮ್ಮ ವಿದ್ಯಾರ್ಥಿನ ಜೊತೆಗೆ ನಾಟಕ ಮಾಡಿಸುವಂಥ ಒಂದು ಅವಕಾಶ ದೊರೆತು. ಹಾಗಾಗಿ ರಂಗಭೂಮಿ ಕಡೆ ನನಗೆ ತುಂಬ ಒಲವು ಹೆಚ್ಚಾಯಿತು. ಈ ರಂಗಭೂಮಿಯನ್ನು ಹೇಗೆ ಅಂದರೆ, ರಂಗ ಸ್ಥಳಕ್ಕೆ ಹೋದ ತಕ್ಷಣವೇ ಒಬ್ಬ ನಟ ಆಗಿ ತಾನೇ ನಿರ್ಮಾಣ ಆಗ್ತಾನೆ, ಆದರೂ ಸಹ ತಾವು ಅನೇಕ ಕಡೆ ತರಬೇತಿಯನ್ನು ಪಡೆದಿದ್ದೀರಿ. ಹಾಗೆ ರಂಗ ಚಟುವಟಿಕೆಗೆ ಇಳಿಯೋದಕ್ಕೂ, ತರಬೇತಿ ಪಡೆದು ಇಳಿಯೋದಕ್ಕೂ ಏನು ವ್ಯತ್ಯಾಸ ಇದೆ, ಮತ್ತು ತಾವು ಎಲ್ಲೆಲ್ಲಿ ತರಬೇತಿ ಪಡೆದ್ರಿ ಅಂತಲೂ ಮಾಹಿತಿ ಕೊಡಿ. ಯಾವುದೇ ವಿಷಯ ಆಗಲಿ ಸ್ವಲ್ಪ ಮಟ್ಟಿನ ತರಬೇತಿ ಇದ್ದರೆ ತುಂಬ ಅನುಕೂಲ ಆಗುತ್ತೆ.
ಹಾಗೆ ಈಗ ತರಬೇತಿ ಅಂತ ಹೇಳಿದ್ರೆ ಉದಾಹರಣೆಗೆ ಶಿವರಾಮ್ ಕಾರಂತರು ಅವರೇನು ಈಗ ಎಂ ಎ ಮಾಡಿ ಕನ್ನಡ ಎಂ ಎ ಮಾಡಿಕೊಂಡು ಏನು ಪುಸ್ತಕ ಬರೆದಿಲ್ಲ. ಹೌದು, ಅದು ಅದು ಆ ವಿಷಯ ಬೇರೆ, ಅದೊಂದು ಒಂದು ಎಕ್ಸ್ಟ್ರಾಡಿನರಿ ವಿಷಯ ಬೇರೆ. ಸ್ವಾಭಾವಿಕವಾಗಿ ಒಂದು ಸಾಮಾನ್ಯ ತರಬೇತಿ, ಸಾಮಾನ್ಯ ತಿಳುವಳಿಕೆ, ತಿಳುವಳಿಕೆ ತರಬೇತಿ ಅಂದ್ರೆ ತಿಳುವಳಿಕೆ ಇಟ್ಕೊಂಡ್ರೆ ಒಳ್ಳೇದು. ಉದಾಹರಣೆಗೆ ಈಗ ರಂಗಭೂಮಿ ಅನೇಕ ಪ್ರಕಾರಗಳು ಬೆಳೆದ್ಬಿಟ್ಟಿದ್ದಾವೆ, ಬೆಳಕಿನ ಇದು ಬೆಳೆದಿದ್ದಾವೆ, ಸ್ಟೇಜ್ ಸೆಟ್ಟಿಂಗ್ ಬೆಳೆದಿದ್ದಾವೆ, ಡೈರೆಕ್ಷನ್ಸ್ ಬೆಳೆದಿದ್ದಾವೆ, ಎಲ್ಲ ಬೆಳೆದಿರೋದ್ರಿಂದ ನಾವು ಅದಕ್ಕಿಂತ ಹಿಂದೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನೇಕ ಕಡೆ ತರಬೇತಿ ಮಾಡ್ಕೋಬೇಕಾಗುತ್ತೆ. ಈ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಹಿಂದಿನ ರಂಗಭೂಮಿಗಳಲ್ಲಿ ತರಬೇತಿಗಳು ಅಷ್ಟು ಅವಶ್ಯಕತೆ ಇರಲಿಲ್ಲವೇನು, ಒಂದು ಎಕ್ಸ್ಟೆಂಪರ್ ಆಗಿ ಅವರು ಬಂದು ನಾವೊಂದು ನಾಟಕ ಮಾಡ್ತೀವಿ. ಈಗಲೂ ಅಷ್ಟೇ, ನಮ್ಮ ವಿದೇಶದ ಅನೇಕ ನಾವು ಅನೇಕ ಲೇಖನಗಳನ್ನು ಓದಿದಾಗಲೂ ಅನಿಸುತ್ತೆ, ಯಾರೋ ಒಬ್ಬರು ಬೆಳಗಿನ ಜಾವ ಎದ್ಕೊಂಡು ಬಂದು ಒಳ್ಳೆಯ ನಾಟಕ ಮಾಡ್ತಾರೆ, ಯಾವ ಸಿದ್ಧತೆ ಬೇಕಾಗಿಲ್ಲ ಅಂತೇಳಿ. ಅದೆಲ್ಲ ಒಂದು ದೊಡ್ಡ ವಿಷಯ ಆಯಿತು. ಒಬ್ಬ ನಾಟಕಕಾರನಿಗಾಗಲಿ ನಾಟನಿಗಾಗಲಿ ನಿರ್ದೇಶಕನಿಗಾಗಲಿ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ನೀಡುವಂಥ ಒಂದು ತರಬೇತಿ ತುಂಬ ಅಗತ್ಯ. ನನಗೆ ನಾನು ಕುಂದಾಪುರದಲ್ಲಿ ಕಾಲೇಜ್ ಸೇರಿದಾಗ ಭಾಳ ಮುಂದೆ ನಾನು ಹೇಳ್ತಾ ಇರೋದು ಒಂದು 20 ವರ್ಷದ ಹಿಂದೆ, ಆಗಾಗ ಅಲ್ಲಿ ಒಂದು ತರಬೇತಿ ಸಿಕ್ತು ನಮಗೆ ನಮ್ಮ ಯು ಜಿ ಸಿಯಿಂದ ತಿರುಚೂರಿನಲ್ಲಿ, ಕೇರಳದ ತಿರುಚೂರು ಸ್ಕೂಲ್ ಆಫ್ ಡ್ರಾಮಾದಲ್ಲಿ 45 ದಿವಸದ ಒಂದು ತರಬೇತಿ ಮಾಡಿದ್ವಿ. ಆ 45 ದಿವಸದ ತರಬೇತಿಯಲ್ಲಿ ಕ್ಯಾಲಿಕಟ್ ಯೂನಿವರ್ಸಿಟಿಯಿಂದ ಮಾಡಿರೋದು, ನಾನು 45 ದಿವಸದಲ್ಲಿ ಭಾಗವಹಿಸಬೇಕಾಯಿತು. ಇದು ಒಂದು. ಆಮೇಲೆ ನಮ್ಮ ಊರಿನ ಹತ್ತಿರ ಇರತಕ್ಕಂಥ ನೀನಾಸಂನವರು ಸಹ ಅವರು ಅನೇಕ ನಾಟಕಗಳನ್ನು ನೋಡ್ತಾ ಇದ್ದು, ಮತ್ತು ಸಂಸ್ಕೃತಿ ಶಿಬಿರಗಳು, ನೀನಾಸಂ ಶಿಬಿರಗಳು ಇವೆಲ್ಲ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ತರಬೇತಿ ಆಯಿತು. ಮತ್ತು ಬೆಂಗಳೂರಲ್ಲೇ ಒಂದು ಸ್ಟೇಜಿನ ಸೆಟ್ಟಿಂಗು ಮತ್ತು ಲೈಟ್ಸ್ ಬಗ್ಗೆ ಅಭಿನವ ತರಂಗ ಅಂತ ಒಂದು ಮಾತಮಸ್ತರು ಮಾಡಿದ್ರು, ಒಂದು ನಾಟಕ ಅಕಾಡೆಮಿಯಿಂದ ಮಾಡಿದ್ರು, ಅದರಿಂದ ಸ್ವಲ್ಪ ತರಬೇತಿ ಆಯಿತು. ಮತ್ತು ನಮ್ಮ ನಾಟಕ ಅಕಾಡೆಮಿಯವರು ಭೋಪಾಲಿಗೆ ಮತ್ತು ಇದು ರಾಷ್ಟ್ರೀಯ ನಾಟಕ ಶಾಲೆ ಡೆಲ್ಲಿಗೆ ಅಲ್ಲಿಗೆ ನನ್ನನ್ನು ಕಳಿಸ್ಕೊಟ್ಟೆ. ಹಾಗಾಗಿ ರಂಗಭೂಮಿಯ ನಾನು ಬೆನ್ನತ್ತಿ ಹೋದಾಗೆಲ್ಲ ರಂಗಭೂಮಿಯಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇನು ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ ಅಲ್ಲೆಲ್ಲ ಹೋಗಿ ನಾನು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಆಸಕ್ತಿಯನ್ನು ಕೂತ್ಕೊಂಡು. ಅಂದರೆ ಎಲ್ಲೆಲ್ಲಿ ತರಬೇತಿ ನಡೀತಾ ಇದೆ ಅಲ್ಲೆಲ್ಲ ನೀವು ಹೋಗಿ ಬಂದಿದ್ದರಿಂದ ನಿಮ್ಮ ಒಂದು ಅನುಭವ ಹೆಚ್ಚಾಯಿತು, ಮತ್ತು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೂ ಅದು ಸಹಕಾರ ಆಯ್ತಲ್ವೇ? ಖಂಡಿತ ಸಹಕಾರ ಆಗುತ್ತೆ. ಯಾಕೆಂದರೆ ನಾಟಕ ನಾವು ನೋಡಿದಾಗ ನಾಟಕದ ಲೋಪದೋಷಗಳು ಎಲ್ಲಿ ಅದು ಹಾಗಾಗಬೇಕಿತ್ತು, ಹೀಗಾಗಬೇಕಾಗಿತ್ತು ಹೇಳ್ತೀವಿ. ಆವಾಗ ನಾವು ಬರೀಲಿಕ್ಕೆ ಕುಳಿತಾಗ ಸ್ವಾಭಾವಿಕವಾಗಿ ನಮಗೆ ಅದರಲ್ಲ ಇದು ಬರಲಿಕ್ಕೆ. ನಮ್ಮ ಮಾತುಕತೆಯನ್ನು ನಂತರ ಮುಂದುವರಿಸೋಣ. ವೀಕ್ಷಕರೇ, ಈಗ ವಿಮಾನ ಮಾಹಿತಿ. ಜಯಪ್ರಕಾಶ್ ಮಾವಿನಕುಳಿಯವರೇ, ತಾವು ಅನೇಕ ನಾಟಕಗಳನ್ನ ಬರೆದಿದ್ದೀರಿ. ಕೆಲವು ನಾಟಕಗಳಂತೂ ಹಲವು ಪ್ರಯೋಗಗಳನ್ನೇ ಕಂಡಿದೆ. ಒಂದು 3 ನಾಟಕಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡೋಣ. ಈ ರೂಪಾಂತರ ನಾಟಕದ ಆಶಯ ಏನು? ರೂಪಾಂತರ ನಾಟಕ ಬೌದ್ಧ ಧರ್ಮ ಬಗ್ಗೆ ಬರೆದಿರೋದು. ಬೌದ್ಧ ಧರ್ಮದ ಬಗ್ಗೆ ನಾನು ನೀಡಿದಂಥ ಒಂದು ಪ್ರತಿಕ್ರಿಯೆ ಅಂತ ಅನ್ಬೋದು. ನನಗೆ ಭಾಳ ಆಸಕ್ತಿ ಮತ್ತು ಕುತೂಹಲ ಹುಟ್ಟಿದ್ದೇನೆಂದರೆ ಈ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿತು, ಆದರೆ ಅದು ಈಗ ನಮ್ಮ ದೇಶದಲ್ಲಿ ಭಾಳ ಕಡಿಮೆ ಆಗಿ ಭಾಳ ಕಡಿಮೆ ಜನ ಅದನ್ನು ಇದು ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ಈಗ ಅದನ್ನು ಚೈನಾದಲ್ಲಿ, ಜಪಾನ್ನಲ್ಲಿ, ಬೇರೆ ವಿದೇಶಗಳಲ್ಲಿ ಭಾಳ ಖ್ಯಾತವಾಗಿದೆ. ನನಗೆ ಆಶ್ಚರ್ಯ ಆಯಿತು, ಇದು ಯಾಕೆ ಹೀಗಾಯ್ತು, ಇದು ಮೂಲ ದೇಶದಲ್ಲಿ ಯಾಕೆ ಇನ್ನೂ ಬೆಳೆದಿಲ್ಲ, ಭಾಳ ದೊಡ್ಡದಾಗಿ ಬೆಳೀಬೇಕಾಗಿತ್ತು ಅಂತ. ಅದಕ್ಕೆ ನನಗೆ ಅವರು ಬೌದ್ಧ ಧರ್ಮ ಅನೇಕ ರೀತಿಯಲ್ಲಿ ಒಳ್ಳೆಯ ಅಂಶಗಳನ್ನು ನಮಗೆ ಕೊಟ್ಟಿದೆ. ಕೆಲವು ಸರ್ತಿ ಸಂಸ್ಕೃತ ಶ್ಲೋಕಗಳಿದ್ದಾವೆ, ಬೌದ್ಧ ಭಿಕ್ಷುಗಳನ್ನೆಲ್ಲ ಜನ ಮತ್ತು ಮಹಿಳೆಯರು ಮುಖ್ಯವಾಗಿ ಬೈತಾ ಇದ್ರು ಅಂತ. ಅಂದರೆ ಅವರು ಜೀವನ್ಮುಖಿ ಆಗುವುದರ ಬದಲು ಜೀವನಕ್ಕೆ ವಿರುದ್ಧವಾಗಿ ಅನೇಕರು ಹೋಗಿದ್ದರಿಂದ ಪ್ರಾಯಶಃ ಬೌದ್ಧ ಧರ್ಮ ತನ್ನ ಶಕ್ತಿಯನ್ನು ಇಲ್ಲಿ ಕ್ಷೀಣಿಸ್ತು ಅಂತ ಅನ್ನಿಸ್ತು. ಅದಕ್ಕೆ ಅದನ್ನೊಂದು ಸಣ್ಣ ಆಧಾರವಾಗಿಟ್ಕೊಂಡು ಮಹಿಳೆಯರನ್ನು ಒಂದು ಮುಖ್ಯ ಸ್ಥಾನದಲ್ಲಿ ಇಟ್ಟು ನಾನು ಈ ನಾಟಕ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುಂಚಿನಿಂದ ಒಂದು ಕುಟುಂಬಕ್ಕೆ ತನ್ನದೇ ಆದ ಒಂದು ಪ್ರಾಧಾನ್ಯತೆ ಇದೆ, ಅದು ಇಲ್ಲಿ ಒಡಿತಾ ಹೋಯ್ತು. ಕುಟುಂಬವನ್ನು ಛಿದ್ರ ಮಾಡ್ತಾ ಹೋಯ್ತಿದ್ರು. ಈ ಕುಟುಂಬಕ್ಕೆ ಇರಬೇಕಾದಂಥ ಸಾಮಾಜಿಕ ಸ್ಥಾನಮಾನಗಳು,
ಸಿಗದೆ ಹೋದಾಗ ಸ್ವಾಭಾವಿಕವಾಗಿ ಅಲ್ಲಿ ಕುಟುಂಬ ತಲ್ಲಣಗೊಂಡಿತ್ತು. ಬಹುಶಃ ಈ ಬೌದ್ಧ ಧರ್ಮಕ್ಕೆ ಸ್ವಲ್ಪ ಕೊನೆಯಾಗಿರುವಂತ ಒಂದು ನನ್ನ ಒಂದು ಪರಿಸ್ಥಿತಿ. ಇನ್ನು ಮಹಾಯಾತ್ರೆ ನಾಟಕದ ವಿಶೇಷ ಏನು? ಮಹಾಯಾತ್ರೆನು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಠಗಳಲ್ಲಿ ಇರ್ತಕ್ಕಂಥ ಬಾಲಸನ್ಯಾಸದ ಬಗ್ಗೆ ನಾನು ನೀಡಿದಂಥ ಪ್ರತಿಕ್ರಿಯೆ. ಬಾಲಸನ್ಯಾಸದಿಂದ ಹೇಗೆ ಬಾಲಸನ್ಯಾಸವನ್ನು ಪುನಃ ಬೆಳೆಸೋದು, ಮತ್ತೆ ಅವನು ದೊಡ್ಡಾದಾಗ ಅನೇಕ ಮಠಗಳಲ್ಲಿರುವಂತೆ ಅವರೆಲ್ಲ ಈ ಮಠವನ್ನು ಬಿಟ್ಟು ಹೋಗೋದು, ಮತ್ತು ಅದನ್ನು ಹೇಗೆ ರಾಜಕಾರಣಿಗಳು ಅದನ್ನು ಹೇಗೆ ತಮ್ಮ ತಮ್ಮ ಇದಕ್ಕಾಗಿ ಬಳಸ್ಕೊಳ್ಳೋದು, ಹೀಗೆ ಅದನ್ನು ಆ ಒಂದು ಬಾಲಸನ್ಯಾಸಕ್ಕೆ ನಾನು ನೀಡಿದಂಥ ಒಂದು ರೆಸ್ಪಾನ್ಸ್, ಒಂದು ಪ್ರತಿಕ್ರಿಯೆ. ಸರಿ, ಇನ್ನು ಅಕಬರ ಏನೀ ಅಕಬರನ ವಿಶೇಷ? ಅಕ್ಬರ ಈ ಮೊಘಲರಲ್ಲಿ ಬಹಳ ಮುಖ್ಯವಾದ ನಾವು ಗಮನಿಸಬೇಕಾದ್ದು, ಮೊಘಲರಲ್ಲಿ ಉಳಿದ ಎಲ್ಲ ಬಾದಶಾರಿಗಿಂತ ಉಳಿದ ಎಲ್ಲ ಇವರಿಗಿಂತ ಮೊಘಲ್ ಇದರಲ್ಲಿ ಎಂಪೈರಲ್ಲಿ ಅಕ್ಬರ್ ಅವನ ಅನಕ್ಷರಸ್ಥ, ಮತ್ತು ಅವನಷ್ಟು ಸೆಕ್ಯುಲರ್ ಆಗಿ ಜಾತ್ಯತೀತವಾಗಿ ಮತಾತೀತವಾಗಿ ಇರತಕ್ಕಂಥ ಬೇರೆ ಯಾವ ಮೊಘಲರು ಇಲ್ಲ. ಹೌದು ನೋಡಿ, ಒಬ್ಬ ಇಲ್ಲಿಟ್ರೇಟ್ ಪರ್ಸನ್, ಒಬ್ಬ ಅನಕ್ಷರಸ್ಥ ಮನುಷ್ಯ ಎಷ್ಟು ದೊಡ್ಡದಾಗಿ ಆಸೆಗಳನ್ನು ಕಟ್ಟಿಕೊಂಡು ಮಾಡ್ದ ಅಂತ ಹೇಳಿ ನನಗೆ ಭಾಳ ಕುತೂಹಲ ಆಯಿತು. ಅದಕ್ಕಾಗಿ ಆ ಕುತೂಹಲವನ್ನು ನಾನು ಬೆನ್ನತ್ತಿನ ಹೋದಾಗ ಅಕ್ಬರ್ನ ಬಗ್ಗೆ ಅನೇಕ ರೀತಿಯ ಹೊಳವುಗಳು ನನಗೆ ಸಿಕ್ಕಿದೆ. ಆ ಹೊಳವುಗಳನ್ನು ನೋಡ್ತಾ ನೋಡ್ತಾ ಹೋದಾಗ ಅಕ್ಬರ್ ಎಷ್ಟು ದೊಡ್ಡ ಮನುಷ್ಯಪ್ಪ ಅಂತ ಆಯ್ತು. ಅದ್ರಿಂದ ನಮಗೆ ಅನೇಕ ಸರ್ತಿ ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಈ ಅನಕ್ಷರಸ್ಥರು ಬಹಳ ವಿಶಾಲವಲ್ಲ ಅಲ್ಲ ಅಂತ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ಆ ಬಹಳ ಹಿಂದೆ ನಡ್ತಕ್ಕಂಥ ಮುಂಚಿನಿಂದನೂ ಜ್ಞಾನದ ವಿಷಯ ತೆಗೆದುಕೊಂಡಾಗ ಅನಕ್ಷರಸ್ಥರು ಜ್ಞಾನ ಇಲ್ಲದವರು ಅಂತ ನಾವು ಹೇಳಲಿಕ್ಕಾಗೋದೇ ಇಲ್ಲ. ಖಂಡಿತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನೀವು ಹೇಳಿದ ಅಕಬರನ ಉದಾಹರಣೆ ಅದನ್ನ ಸಾಬೀತುಪಡಿಸುತ್ತೆ. ನಾವು ವಿದ್ಯಾವಂತರಂತ ಅಂದ್ಕೂಡಲೇ ಅವ್ರು ಬಹಳ ದೊಡ್ಡ ವಿಶಾಲವಾದ ಹೃದಯವನ್ನು ಹೊಂದವರು ಅಥವಾ ಅನಕ್ಷರಸ್ಥರು ಕೂಡ ಅವರು ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ವಿದ್ಯಾವಂತರು ಸಂಕುಚಿತರಾಗುವಂತಹ ಸಂದರ್ಭಗಳು ಯಥಾಧ್ಯತೆಗಳಿರುತ್ತೆ. ಜಯಪ್ರಕಾಶ್ ಅವರೇ, ಈ ಸಂಭಾಷಣೆಯನ್ನ ನಾಟಕ ರೂಪದಲ್ಲಿ ಯಾವ ರೀತಿ ತಾವು ಇಳಿಸ್ತೀರಿ ಅಂತ ಒಂದು ಸಂಭಾಷಣೆ ಮೂಲಕನೇ ನೋಡೋಣವೇ. ಇದು ನಮ್ಮ ಅಕ್ಬರ್ ಬೈರಮ್ ಖಾನ್ಗೆ ಕೊನೆಯ ಒಂದು ಮಧ್ಯ ದೃಶ್ಯ ಬರ್ತದೆ. ಬೈರಮ್ ಖಾನ್ ಅವನ ಮಂತ್ರಿ ಆಗಿರ್ತಾನೆ, ಸೇನಾಪತಿ ಆಗಿರ್ತಾನೆ. ಅದಕ್ಕೆ ಅವನಿಗೆ ಒಂದು ಸರ್ತಿ ಕೊನೆಗೆ ಹೇಳ್ತಾನೆ ಅಕ್ಬರ್, ಬೈರಮ್ ಖಾನ್ ಇಲ್ಲಿ ಒಂದು ಹಿಂಸೆಯನ್ನು ಪ್ರತಿನಿಧಿ, ಅಕ್ಬರ್ ಹಿಂಸೆ ಬೇಡ, ಅಹಿಂಸೆಯ ಪ್ರತಿನಿಧಿ. ಅದಕ್ಕಾಗಲಿ ಕತ್ತಿಯಿಂದಲೇ ರಾಷ್ಟ್ರ ಕಟ್ಟುವ ಆಸೆ ಈಗ ಉಳಿದಿಲ್ಲ. ಬನ್ನಿ ಪ್ರಜೆಗಳೇ, ನನ್ನ ಹತ್ತಿರ ಬನ್ನಿ. ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಭೇದ ಭಾವ ಇಲ್ಲ. ಎಲ್ಲ ಮತಗಳಲ್ಲೂ ಸಾರುವ ಸಮಾನತೆಗಾಗಿ ನಾವು ಹೋರಾಡೋಣ. ಸಕಲ ಮತಗಳು ಸಾರಿದ್ದು ಮಾನವತೆಯೊಂದೇ. ಬನ್ನಿ, ಎಲ್ಲ ಮಾರ್ಗಗಳು ದೇವರತ್ತವೇ ಕರೆದೊಯ್ಯುತ್ತವೆ. ನಾವೆಲ್ಲರೂ ಒಂದೇ. ನಾವು ನಡೆಯುವ ಭೂಮಿ, ಕುಡಿಯುವ ನೀರು, ಸುಡುವ ಅಗ್ನಿ ಎಲ್ಲ ಒಂದೇ. ಬನ್ನಿ, ಎಲ್ಲ ಮತದವರು ಸೇರಿ ಹೊಸ ಯುಗ ಆರಂಭಿಸೋಣ. ಅದೇ ಕೊನೆಯದಲ್ಲಿ ನಾವು ತೋದರಮಲ್ಲ ಅಂತ ಅವರ ಮಂತ್ರಿಗಳು ಅವರನ್ನು ಬಿಟ್ಟು ಹೋಗ್ತಾರೆ. ಆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಅವನಿಗೆ ಅಕ್ಬರ್ ಹೇಳ್ತಾನೆ, ನಿಮ್ಮ ಯಾತ್ರೆಗೆ ಸಕಲ ವ್ಯವಸ್ಥೆಯನ್ನು ಮಾಡುತ್ತೇನೆ. ನಾನು ಅವಿದ್ಯಾವಂತ, ನೀವು ವಿದ್ಯಾವಂತರು. ನಿಮ್ಮ ಕೈಗಳು ಅಕ್ಷರಗಳನ್ನು ಬರದ ಪುಣ್ಯದ ಕೈಗಳು. ತೋದರಮಲ್ಲರೆ, ನಿಮ್ಮ ಪುಣ್ಯದ ಕೈಗಳನ್ನು ಚುಂಬಿಸುವ ಭಾಗ್ಯ ಈ ಅನಕ್ಷರಸ್ಥ ಬಾದಶಾನಿಗಿದೆಯೇ? ಹಾಗೆ ಮಾಡುವುದರಿಂದಾದರೂ ಮುಂದೆ ನಾನು ವಿದ್ಯಾವಂತನಾಗಲಿ ಅಂತ ಅಕ್ಬರ್ ಹೇಳಿ. ಎಂತಹ ಸಾಲುಗಳು ನೋಡಿ, ಈ ಒಂದು ಪದಗಳಿಗೆ ಯಾವ ರೀತಿ ಜೀವ ಕೊಡ್ತೀರಿ ಅಂತ ಇದರಿಂದ ಅರ್ಥ ಆಗತ್ತೆ. ಇನ್ನು ತಾವು ನಿರ್ದೇಶನವನ್ನು ಅನೇಕ ನಾಟಕಗಳಲ್ಲಿ ಮಾಡಿದಿರಿ, ನಿರ್ದೇಶನದ ಅನುಭವ ಹೇಗಿದೆ? ನಿರ್ದೇಶಕ ತುಂಬ ಕಷ್ಟ ಈಗ, ಅಂದರೆ ಯಾಕೆಂದರೆ ಮೊದಲಿಗಿಂತ ಹೆಚ್ಚು ಜಾಣನಾಗಿರಬೇಕಾಗತ್ತೆ, ಹೊಸ ಹೊಸ ತಂತ್ರಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಈಗ ಒಂದೇ ನಾಟಕವನ್ನು ಅನೇಕರು ನಿರ್ದೇಶನ ಮಾಡ್ಬೋದು, ಅನೇಕ ನಿರ್ದೇಶನ ಮಾಡಿದಾಗ ಅನೇಕ ರೀತಿಯ ಪ್ರೆಸೆಂಟೇಷನ್ ಬೇರೆ ಇರುತ್ತೆ. ಹೌದು, ನಾವು ಯಾವ ರೀತಿ ಪ್ರೆಸೆಂಟೇಷನ್ ಮಾಡೋದು ಅಂತ ಹೇಳೋದು ಭಾಳ ಮುಖ್ಯ ನಾಟಕದಲ್ಲಿ. ಅದನ್ನು ನಿರ್ದೇಶಕನಿಗೆ, ಬಟ್ ನಿರ್ದೇಶಕ ನಮ್ಗೆ ಕೆಲವು ಸರ್ತಿ ನಮಗೆ ನಟನೆ ಮಾಡಬೇಕು ಅಂತ ಬಿಡುತ್ತೆ. ನಿರ್ದೇಶನ ಮಾಡ್ತಾ ಇರುವಾಗಲೇ ನಾನೇ ಮಾಡಬೇಕನ್ನತ ನಾಟಕವಂತ ನಿರ್ದೇಶನ ಮಾಡಿ ಅದೊಂದು ನಾಟಕ ರೂಪ ತಾಳಿದಾಗ ಅದನ್ನು ನೋಡೋದು ತುಂಬ ಆನಂದವಾಗ್ತಿರ್ತಾರೆ, ಯಾಕಂದರೆ ಅವ್ರ ಮಾತು ನಮ್ಮ ಮಾತುಗಳನ್ನು ಅವ್ರು ಆಡ್ತಾ ಇರ್ತಾರೆ. ಇನ್ನು ಅಭಿನಯವನ್ನು ಸಹ ತಾವು ಅನೇಕ ನಾಟಕಗಳಲ್ಲಿ ಮಾಡಿದ್ದೀರಿ, ಎಂತೆಂಥ ಪಾತ್ರಗಳನ್ನು ವಹಿಸಿದಿರಿ?
ಅಭಿನಯ ನಮ್ಮ ನಿರ್ದೇಶನ ದೃಷ್ಟಿ ಲೆಕ್ಕ ಅಭಿನಯ ನಂದು ಎರಡನೇ ಸಾಲಿಗೆ ಬಂದಿದೆ. ಈಗ ನಾನು ಚೋಮನ ಪಾರ್ಟು, ಚೋಮ ಅಂತೇಳಿ ಚೂರಮಕಾರ ಅಂತ ನಾಟಕ ಆಯಿತು, ಅದರಲ್ಲಿ ನಾನು ಚೋಮ ಮಾಡಿದ್ದೆ. ಇನ್ನು ಸಣ್ಣ ಪುಟ್ಟ ನಾಟಕಗಳಲ್ಲಿ ಈಗ ಅಶ್ರಾಮ್ ಕೊತ್ತು, ಅದರಲ್ಲಿ ಒಂದು ಸಣ್ಣ ಪಾತ್ರ, ಇನ್ನಿತರ ಪಾತ್ರಗಳನ್ನು ಯಾವ ಪಾತ್ರ ಅಂತ ನನಗೇನು ಇದು ಮಾಡ್ಕೊಳ್ಳಲ್ಲ. ಸರಿ, ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಪಾತ್ರ. ಇನ್ನು ಆಕಾಶವಾಣಿಯ ನಾಟಕದ ಧ್ವನಿ ಕಲಾವಿದರಾಗಿಯೂ ಸಹ ತಾವು ಕಾರ್ಯನಿರ್ವಹಿಸಿದ್ರೆ ಅದರ ಅನುಭವ ಹೇಗಿದೆ? ಧ್ವನಿ ಬಹಳ ಮುಖ್ಯ. ಈಗ ನಿರ್ದೇಶಕ ಅಂತ ಹೇಳೋನು ಅವನಿಗೊಂದು ಚೆನ್ನಾಗಿ ಧ್ವನಿ ಇರಬೇಕು. ನಟನಿಗಂತೂ ಧ್ವನಿ ಬಹಳ ಮುಖ್ಯ. ನಿಮ್ಗೆ ಗೊತ್ತಿರುವಾಗ ಹಿಂದಿನ ವೃತ್ತಿ ರಂಗಭೂಮಿಯಲ್ಲಿ ಆ ಸಂಗೀತವೇ ಬಹಳ ಮುಖ್ಯ ಆಗ್ಬಿಟ್ಟಿತ್ತು. ಧ್ವನಿ ಇಲ್ಲದಿರ್ತಕ್ಕಂತ ನಟ ಆಗಲಿ ಸಾಧ್ಯ ಇಲ್ಲ. ಅದ್ರ ಆಕಾಶವಾಣಿ ಇರತಕ್ಕಂತ ನಮಗೆ ಈ ರಂಗಭೂಮಿಯಲ್ಲಿ ಇರೋರಿಗೆ ನಮ್ಗೆ ಇವೆಲ್ಲ ಬೇಕಾಗತ್ತೆ. ಆಕಾಶವಾಣಿಯಲ್ಲಿ ನಾವು ನಾಟಕ ಮಾಡಿಸುವಾಗ ನಾಟಕ ಕರೆದಾಗ ಅದಕ್ಕೆ ಧ್ವನಿಯ ಪರೀಕ್ಷೆ ಆಗುತ್ತೆ, ಇದಾಗುತ್ತೆ. ಆದ್ರೆ ನಮಗೊಂದು ಧ್ವನಿಯ ಒಂದು ಉಚ್ಚಾರ ಮಾಡೋದು, ಸ್ಪಷ್ಟವಾಗಿ ಮಾತಾಡೋದು, ಇವೆಲ್ಲ ನಮಗೆ ಗೊತ್ತಿದ್ದಾಗ ನಾವು ಮತ್ತೊಬ್ರು ಹೇಳಲಿಕ್ಕೆ ಸುಲಭ. ಇನ್ನು ನೀವು ಅನೇಕ ಕಥೆಗಳನ್ನು ಸಹ ಬರೆದಿದ್ದೀರಿ, ಹಾಗಾಗಿ ಕಥೆಗಾರ ಜಯಪ್ರಕಾಶ್ ಮಾವಿನಕುಳಿ ಸಹ ಸಾಕಷ್ಟು ಜನಪ್ರಿಯ ಅಂತ ಅಂದ್ಕೊಂಡಿದ್ದೇನೆ. ತಮ್ಮ ಹೆಜ್ಜೆ ಮೂಡದ ಹಾದಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯಪುಸ್ತಕ ಆಗಿತ್ತಂತಲ್ಲ? ಹೌದು, ಅದು ನನ್ನ ಎರಡು ಕಥೆಗಳಲ್ಲಿ ಬಹಳ ಮುಖ್ಯ ಬಂದ ಕಥೆಗಳನ್ನು ಆರಿಸಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಪಠ್ಯಪುಸ್ತಕ ಮಾಡಿದ್ದಾರೆ. ಕತೆ ಬರೆಯೋದು ಈಗ ಯಾವ ಪ್ರಕಾರ ಅಂತ ಹೇಳೋದು ಕಷ್ಟ. ನಮಗೆ ಯಾವ್ದು ಸುಖ ಕೊಡುತ್ತೆ, ಯಾವಾಗ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಅದು ಕತೆಗಳೆಲ್ಲ ನಾನು ಬರೆದಾಗ ನನಗೆ ಬಹಳ ಸಂತೋಷ ಪಟ್ಟಂತ ಕತೆಗಳವನ್ನು ಅದನ್ನ 3 ವರ್ಷ ಕರ್ನಾಟಕ ಯೂನಿವರ್ಸಿಟಿಯವರು. ಮತ್ತೆ ನಿಮ್ಮ ಅನೇಕ ಕಥೆಗಳು ನಮ್ಮ ಭಾರತದ ಎಲ್ಲ ಭಾಷೆಗಳಿಗೆ ಅನುವಾದ ಆಗಿರೋ ವಿಷಯ ಕೇಳಿದ್ದೇನೆ, ಅದೆಲ್ಲವೂ ಒಂದು ರೀತಿಯ ಸಂತೋಷವನ್ನ ಕೊಡ್ತದಲ್ಲ? ಖಂಡಿತ ಸಂತೋಷ ಕೊಡುತ್ತೆ ನಮ್ಮ ಭಾಷೆ. ಆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಅನುವಾದ ಆಗ್ಲೇಬೇಕು. ಅನುವಾದ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಹೋದಾಗ, ಬೇರೆ ಕಡೆ ಹೋದಾಗ, ನಾವು ಕನ್ನಡದಲ್ಲಿ ಬಿಟ್ಟು ಕನ್ನಡ ಪ್ರಾಂತ್ಯವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ನಮಗೊಂದು ಸ್ವಲ್ಪ ಒಂದು ಆಧಾರ ಇರುತ್ತೆ. ಆ ಭಾಷೆ ಪುಸ್ತಕ ನಾವು ಇಟ್ಕೊಂಡ್ರೆ ನಮ್ಮ ಬಗ್ಗೆ ಪರಿಚಯ ಇರುತ್ತೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಕನ್ನಡದಲ್ಲಿ ಮುಖ್ಯವಾಗಿ ಈಗ ಆಗಬೇಕಾದ್ದೇ ಅನುವಾದದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ನಮ್ಮ ಕನ್ನಡದಲ್ಲಿ ಬರೆಯುವಂಥ ಅನೇಕ ಕಥೆಗಳು, ಕವಿತೆಗಳು, ನಾಟ್ಯಗಳು ನಮ್ಮ ದೇಶದ ಬೇರೆ ಭಾಷೆಗಳಿಗೆ ಎಲ್ಲರಿಗೂ ಹೋದರೆ ಭಾಳ ಭಾಳ ದೊಡ್ಡ ಇದಾಗತ್ತೆ. ಬಟ್ ಅದು ಸಿಗ್ತಾ ಇಲ್ಲ. ಜಯಪ್ರಕಾಶ್ ಅವರೇ, ತಾವು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಈ ಪ್ರಶ್ನೆ. ಇಷ್ಟೊಂದು ಪ್ರಕಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ, ಜನಸಾಮಾನ್ಯರನ್ನ ಯಾವ ಪ್ರಕಾರ ಹೆಚ್ಚು ತಟ್ಟುತ್ತೆ ಅಂತ ತಮಗನ್ಸುತ್ತೆ? ನನಗೆ ನಿಮ್ಮ ಪ್ರಶ್ನೆ ಬಗ್ಗೆ ಸ್ವಲ್ಪ ಸಂದೇಹ ಉಂಟು. ಯಾಕೆಂದ್ರೆ ಈ ಜನಸಾಮಾನ್ಯರು ಯಾರು ಎಂದು ಗೊತ್ತಾಗೋದಿಲ್ಲ. ನೀವು ಯಾವ ದೃಷ್ಟಿ ಇಟ್ಕೊಂಡು ಕೇಳ್ತೀರೋ ಗೊತ್ತಾಗಲ್ಲ. ಯಾಕೆಂದ್ರೆ ಈ ವಿದ್ಯಾವಂತರು ಅಂದ್ರೆ ಅವ್ರನ್ನ ಜನಸಾಮಾನ್ಯರು ವಿದ್ಯಾವಂತರು ಅಥವಾ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಅಂತಲೇ ಅಥವಾ ಅನಕ್ಷರಸ್ಥರು ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಜನಸಾಮಾನ್ಯರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಈ ಸೌಹೃದಯರು ಅದು ಯಾರೂ ಆಗ್ಬೋದು. ಅದಕ್ಕೆ ಆ ಸೌಹೃದಯರಿಗೆ ಯಾವುದು ಇಷ್ಟ ಆಗಿದೆ? ಈಗ ಉದಾಹರಣೆಗೆ ನನಗೆ ಒಂದು, ನಾನು ಈಗ ಮೊದಲೇ ಹೇಳಿದಂತೆ ನನಗೆ ಕತೆ ಬರಿಬೇಕು ಅಂದ್ರೆ ಅದು ಕತೆಗೇನೆ ಬರಿತಾ ಇರ್ತೀನಿ. ಕವಿತೆಗೆ ಅದಕ್ಕೊಂದು ಸಣ್ಣ ಕ್ಯಾನ್ವಾಸ್ ಇರುತ್ತೆ, ಕತೆಗೆ ಸ್ವಲ್ಪ ದೊಡ್ಡ ಕ್ಯಾನ್ವಾಸ್ ಇರುತ್ತೆ. ಅಂದ್ರೆ ಕವಿತೆ ಸಣ್ಣದು ಅಂತಲ್ಲ, ಈಗ ನೀವು ಬೇಂದ್ರೆಯವ್ರು ಒಳ್ಳೆ ಕವಿತೆ ತಗೊಂಡ್ರೆ ಅದ್ರಲ್ಲಿ ದೊಡ್ಡ ಕ್ಯಾನ್ವಾಸ್ ಇರ್ಬೋದು. ನನಗನ್ಸೋದು ಈಗ ನಾನು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅನೇಕ ವಿಷಯಗಳನ್ನ ಹೇಳಬೇಕು ಅಂತ ಅನ್ಸಿದ್ರೆ, ಅನೇಕ ವಿಷಯಗಳ ಬಗ್ಗೆ ತಾತ್ವಿಕವಾಗಿ ಚರ್ಚೆ ಮಾಡಬೇಕು ಅಂತ ನನಗನ್ಸಿದ್ರೆ ನಾನು ನಾಟಕದ ಕ್ಯಾನ್ವಾಸ್ ಅನ್ನು ಬಳಸ್ಕೋತೀನಿ. ಯಾವುದೋ ಒಂದು ಘಟನೆ ಮೂಲಕ ನಾನು ಏನೋ ಒಂದು ಹೇಳಬೇಕು, ಅಲ್ಲಿ ನನ್ನ ಒಂದು ಅಂತರ್ಗತವಾಗಿರ್ತಕ್ಕಂಥ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಕತೆ ಬಗ್ಗೆ ಬರಲಿಕ್ಕೆ ಹೋಗ್ತೀನಿ. ಅದಕ್ಕೆ ನಾಟಕ ಯಾವತ್ತು ದೊಡ್ಡ ಕ್ಯಾನ್ವಾಸ್, ಆಮೇಲೆ ನಾಟಕ ಯಾವತ್ತು ದೃಶ್ಯ ಮಾಧ್ಯಮ, ಆದ್ರಿಂದ ಸ್ವಲ್ಪ ಹೆಚ್ಚು ಜನರಿಗೆ ಅದನ್ನು ತಲುಪಬಹುದು ಅಂತ ನಂಗೆ ಅನ್ಸುತ್ತೆ. ಸರಿ, ಇನ್ನು ತಾವು ಉಪನ್ಯಾಸಕ ವೃತ್ತಿಯನ್ನು ಅವಲಂಬಿಸಿದ್ದೀರಿ, ಈ ಉಪನ್ಯಾಸಕ ವೃತ್ತಿ ನಿಮ್ಮ ಚಟುವಟಿಕೆಗಳಿಗೆ ಯಾವ ರೀತಿ ಸಹಕಾರವನ್ನು ನೀಡ್ತಾ ಇದೆ? ಉಪನ್ಯಾಸಕ ವೃತ್ತಿಯೇ ನಮ್ಮ ಚಟುವಟಿಕೆ ಆಧಾರ. ಈ ಉಪನ್ಯಾಸಕ ವೃತ್ತಿಯಲ್ಲಿ 2-3 ಒಳ್ಳೆಯ ಅಂಶಗಳು ಉಂಟು. ಒಂದು, ನಮ್ಮ ಜೊತೆಗೆ ಯಾವತ್ತು ಸದಾ ಉತ್ಸಾಹದಿಂದ ಇರುವಂಥ, ತುಡಿಯುತ್ತಿರುವಂಥ, ಆಶೆಗಳದಿರುವಂಥ ನಮ್ಮ ಹುಡುಗರು ಹುಡುಗಿಯರು ಸಿಗ್ತಾರೆ. ಅವ್ರ ಜೊತೆಗೆ ನಾವು ಪ್ರಯೋಗ ಮಾಡ್ಬೋದು. ಎರಡನೇದು, ನಮಗೆ ಬೇಕಾದಷ್ಟು ಗ್ರಂಥ ಭಂಡಾರ ಸಿಗುತ್ತೆ, ದೊಡ್ಡ ಬೇಕಾದಷ್ಟು ಪುಸ್ತಕ ಸಿಗುತ್ತೆ. ಮೂರನೇದು, ಅಧ್ಯಾಪಕರಿಗೆ ಸ್ವಲ್ಪ ವಿರಾಮ ಸಿಗುತ್ತೆ. ಅದರಿಂದ ಇವೆಲ್ಲ ಚಟುವಟಿಕೆ
ನಮ್ಮ ಪ್ರಾಧ್ಯಾಪಕ ವೃತ್ತಿಯಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಇನ್ನು ಸಾಹಿತ್ಯವನ್ನ ಅಭ್ಯಾಸ ಮಾಡದ ವಿದ್ಯಾರ್ಥಿಗೂ ಸಾಹಿತ್ಯ ಅನ್ನೋದು ಎಷ್ಟು ಮುಖ್ಯ ಆಗ್ತದೆ ನಿಮ್ಮ ದೃಷ್ಟಿಯಲ್ಲಿ? ಮತ್ತೆ ಈಗ ಸಾಹಿತ್ಯ ಅಂತ ಹೇಳೋದು ಸಾಹಿತ್ಯ ಅಭ್ಯಾಸ ಮಾಡಬೇಕು ಅಂತ ಏನಿಲ್ಲ. ಅದಕ್ಕೇನೋ ಕನ್ನಡ ಎಂ ಎ ಮಾಡ್ಕೋಬೇಕು, ಇಂಗ್ಲೀಷ್ ಎಂ ಎ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ಮನುಷ್ಯನಲ್ಲಿ ಸೌಹೃದಯ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಂತರಂಗ ಇರುತ್ತಲ್ಲ, ಅದು ಅವ್ರಿಗೆ ಏನೋ ಹೇಳಬೇಕು ಅನ್ಸುತ್ತೆ, ಕೇಳಬೇಕು ಅನ್ಸುತ್ತೆ, ನಮ್ಮ ಮಾತನ್ನ ಅವನಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಆವಾಗ ನಮಗೆ ಸಾಹಿತ್ಯ ಬೇಕಾಗುತ್ತೆ. ಅದರಿಂದ ಈ ರೀತಿಯ ಭೇದ ಮಾಡ್ಕೊಳ್ಳೋದು ಅಗತ್ಯನೇ ಇಲ್ಲ. ಒಳ್ಳೆ ಸೌಹೃದಯನಿಗೆ ಅವನು ಓದ್ಕೊಂಡಿರ್ತಾನೆ, ಬರ್ಕೊಂಡು ಹೋಗ್ತಾನೆ, ಪರವಾಗಿಲ್ಲ. ಅದಕ್ಕೇನು ಕನ್ನಡ ಓದ್ಕೋಬೇಕು, ಇಂಗ್ಲೀಷ್ ಏನ್ಬೇಕು, ಅದರಿಂದ ಸಾಹಿತ್ಯ ಅಲ್ಲದವನು ಅಥವಾ ಇದು ಅಂತ ಹೇಳಕ್ ಅಷ್ಟ ಆಗುತ್ತೆ. ಸರಿ, ಇನ್ನು ತಾವು ಕಾಲೇಜಿನ ವಿದ್ಯಾರ್ಥಿಗಳನ್ನ ಯಾವ ರೀತಿ ಕ್ರಿಯಾಶೀಲವಾಗಿಸುವಲ್ಲಿ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ? ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಈಗ ಸಮಾಜ ಸೇವೆ ಕೆಲವು ಮಾಡ್ಬೋದು, ಮತ್ತು ನಾಟಕದ ಮೂಲಕ ಮಾಡ್ಬೋದು, ಚರ್ಚೆಗಳ ಮೂಲಕ ಮಾಡ್ಬೋದು. ಇಂಥ ಅನೇಕ ಕೆಲಸಗಳ ಮುಖ್ಯ ಬಹಳ ಬಹಳ ಮುಖ್ಯವಾಗಿ ನಾವು ತರಗತಿಯಲ್ಲಿ ನನ್ನ ಒತ್ತು ಯಾವತ್ತು ಅವರ ಒಂದು ಪೂರ್ಣ ವಿಕಾಸದ ಕಡೆಗೆ ಇದ್ದೇ ಇರ್ತದೆ. ಪಠ್ಯ ಅಂದರೆ ಬರೇ ಪದವಿ ತಗೊಳ್ಳುವಂಥ ಒಂದು ಮಾಧ್ಯಮ ಆಗಬಾರ್ದು. ಅದು ಒಬ್ಬ ಶಿಕ್ಷಣ ಅಂತಂದರೆ ಒಬ್ಬ ವ್ಯಕ್ತಿಯ, ಒಬ್ಬ ವಿದ್ಯಾರ್ಥಿಯ ಆತ್ಮದ ಎಲ್ಲ ವಿಕಾಸಗಳ ಕಡೆ ಕರ್ಕೊಂಡು. ಅದರಿಂದ ನಾನು ಅವರಿಗೆ ಏನೇನು ಸಾಧ್ಯ ಇದೆಯೋ ಅವರನ್ನು ಒಂದು ಗುರುತು ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ, ಉತ್ಸಾಹ ನೀಡಲಿಕ್ಕೆ ನನ್ನ ಕೈಲಿ ಏನು ಸಾಧ್ಯವೋ ಅದು ನಾನು ನಿರಂತರವೂ ಮಾಡ್ತೇನೆ. ಇನ್ನು ಇಂದಿನ ಒಂದು ಪುಸ್ತಕ ಪ್ರಕಟಣಾ ಲೋಕದ ಪರಿಸ್ಥಿತಿ ಯಾವ ರೀತಿ ಇದೆ? ಯಾಕೆಂದರೆ ಅನೇಕ ಯುವ ಜನರಿಗೆ ತಾವು ಒಂದು ಪುಸ್ತಕ ಬರೀಬೇಕು ಅಂತ ಆಸೆ ಇರ್ತದೆ. ಆ ಬರೀಬೇಕಾದ್ರೆ, ಅದು ಪ್ರಕಟ ಆಗಬೇಕಾದ್ರೆ ಏನೇನು ತೊಂದರೆಗಳನ್ನು ತಾವು ಗುರುತಿಸ್ತೀರಿ? ಪುಸ್ತಕ ಪ್ರಕಟ ಆಗೋದು ತುಂಬ ಕಷ್ಟ ಇದೆ. ಕಷ್ಟ ಅಂತಂದರೆ ಅದಕ್ಕೆ ತುಂಬ ದುಬಾರಿ ಸಹ ಬೀಳುತ್ತೆ. ಅದು ಒಬ್ಬ ಹೊಸಬರಿಗೆ ಅದು ಇನ್ನೂ ಕಷ್ಟ ಆಗುತ್ತೆ. ನನ್ನನ್ನು ಸೇರಿಸ್ಕೊಂಡು ನನ್ನನ್ನು ತಲ ರಾಜರತ್ನಂರವರು ತಮ್ಮ ಪುಸ್ತಕ ತಾವೇ ಮುದ್ರಿಸಿಕೊಂಡು ಬೇರೆ ಕಡೆ ಹೋದಲ್ಲೆಲ್ಲ ಕೊಡ್ತಾ ಇದ್ರು, ತಗೊಳ್ಳಿ ನನ್ನ ಭಾಷಣ ಕರಿಬೇಕಾದ್ರೆ ನೀವೊಂದು 50 ಪುಸ್ತಕ ತಗೋಬೇಕು. ಇದು ನಮ್ಮ ಮೊದಲಿಂದ ಬಂದಿರೋ ಸ್ಥಿತಿ. ಭಾಳ ಭಾಳ ದುಃಖ ಸ್ಥಿತಿ ಅಂತಂದರೆ ನಾವೊಂದು 5 ಕೋಟಿ ಕರ್ನಾಟಕದವರು ಇದ್ದೇವೆ ಅಂತ ಹೇಳ್ತೀವಿ. ಆದರೆ ನಮಗೆ ಪುಸ್ತಕ ಇವತ್ತು 1,000 ಪ್ರತಿ ಮುದ್ರಣ ಆಗಲ್ಲ. ನಾನು ಹೇಳ್ತಾ ಇರೋದು ಭಾಳ ಖ್ಯಾತರಾಗಿರ್ತಕ್ಕಂಥ ಪುಸ್ತಕಗಳು ಸಹ ಅಂಥವ್ರದ್ದು ಸಹ 1,000 ಪ್ರತಿ ಮುದ್ರಣ ಆಗಲ್ಲ, ಮತ್ತು 1,000 ಪ್ರತಿ ಖರ್ಚಾಗಲಿಕ್ಕೆ ಅಂಥವ್ರದ್ದು ಸಹ 2 ವರ್ಷ ಬೇಕಾಗುತ್ತೆ. ಅದರಿಂದ ನಮ್ಮ ಈ ಪ್ರಕಟಣೆ ಭಾಳ ಕಷ್ಟದ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕೇರಳದಲ್ಲಿ ಇರುವಂತೆ ಬೇರೆ ಕಡೆ ಏನಾದರೂ ಒಂದು ವ್ಯವಸ್ಥೆ, ಮತ್ತು ಗ್ರಂಥಾಲಯ ಇಲಾಖೆಯವರು ಸ್ವಲ್ಪ ಅಲ್ಲಲ್ಲಿ ಕೊಳ್ಳುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿನ ಉತ್ತೇಜನ ಸಹ ಇದೆ. ಕರ್ನಾಟಕ ಸರ್ಕಾರ ಆ ಮಟ್ಟಿಗೆ ಉತ್ತೇಜನವನ್ನು ಕೊಡ್ತಾರೆ. ತಾವು ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಮುಂದೆ ನಾನು ಏನು ಮಾಡಬೇಕು, ನಾನು ಪಾಠ ಮಾಡೋದು ಒಂದು ಇದ್ದೇ ಇರ್ತದೆ, ಮತ್ತು ಒಳ್ಳೆಯ ನಾಟಕ ಇನ್ನೂ ನನಗೆ ನಾನು ಅತೃಪ್ತನಾಗಿದ್ದೇನೆ. ಅಲ್ಲ, ತೃಪ್ತಿ ಇರೋದು ಒಳ್ಳೆಯದು ಅಂತ ನಂಗೆ ಅಂದ್ಕೊಂಡಿದ್ದೇನೆ. ಮತ್ತು ನನಗೆ ಅನೇಕ ನಾಟಕ ಬರೆದ್ಮೇಲೆ, ಕತೆ ಬರೆದ್ಮೇಲೆ ಒಂಥರ ಅತೃಪ್ತಿ ಕಾಡುತ್ತೆ, ಅಯ್ಯೋ ಸರಿಯಾಗಲಿಲ್ಲ ಅಂತ ಅನಿಸುತ್ತೆ. ಮತ್ತು ಅದನ್ನು ರೀರೈಟ್ ಮಾಡಲಿಕ್ಕಾಗಲ್ಲ. ಮತ್ತೆ ಬೇರೆ ಯಾವ್ದಾದ್ರು ಒಂದು ನಾಟಕ ಮಾಡುವಾಗ ನಾನು ಸ್ವಲ್ಪ ಇನ್ನೂ ತೃಪ್ತಿ ಹುಷಾರಾಗಿರ್ತೇನೆ, ಬಟ್ ತೃಪ್ತರಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಮತ್ತೆ ಅದು ಅತೃಪ್ತಿ ಕಾಡುವ. ಜಯಪ್ರಕಾಶ್ ಮಾವಿನಕುಳಿ ಅವರೇ, ತಮ್ಮ ಒಂದು ಅನುಭವವನ್ನ ಒಂದು ರೀತಿ ಸರಳವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಾನು ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಇನ್ನು ಮುಂದೆ ರೈತರಿಗೆ ಮಾಹಿತಿ. ರಾಜ್ಯದ ವಿವಿಧ ನೀರಾವರಿ ಪ್ರದೇಶದ ರೈತರಿಗೆ ರಾಜ್ಯದಲ್ಲಿ ಪ್ರಿಯ ವೀಕ್ಷಕರೇ, ಇಂದು ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ ಪ್ರಸಾರವಾಗಲಿರುವ ಚಲನಚಿತ್ರ ಶಿವಸೈನ್ಯ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಸಾಹಿತಿ ಹಾಗೂ ಕೃಷಿಕರಾದ ಶ್ರೀ ಪಟ್ರೆ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇದುವರೆಗೆ ನಮ್ಮೊಂದಿಗಿದ್ದ ನಿಮಗೆ ಇದೋ ವಂದನೆ.